सिब्बंदी हेसरल्ली गुरुजी अवरु बेनामी आस्ति माडिद्रु अन्नो आरोप कूड केळि बर्ता इदे। बेनामी आस्ति होंदिद्द सरळवास्तु सिब्बंदी आस्ति इद्द सिब्बंदी माहिति न्यूस फर्स्ट गू कूड लभ्यवागिदे। बेनामी आस्ति रक्षणेगे गुरुजी अवरिंद तंत्रवन्न रूपिसलागित्तु। ईगागले नम्म प्रतिनिधि सुरेश अवरु कूड ई बग्गे माहितियन्न नीडिद संदर्भदल्लि हेळ्ता इद्रु। गुरुजी अवरिंद याव रीतियागि मोस आगिदे महंतेश अन्नवरिगे मंजुनाथ अन्नवरिगागिरबहुदु अन्नोदर कुरितंते। इन्नु ಗೋಕುಲ್ನಲ್ಲಿ 5.11 ಎಕರೆ ಜಮೀನು ಹೊಂದಿದ್ರು ಈ ಸಿಬ್ಬಂದಿ ಅನ್ನುವಂತ ಮಾಹಿತಿ ಇದೆ। ಬಸವರಾಜ್ ರೆಡ್ಡಿ ಚೌರೆಡ್ಡಿ ಹೆಸರಿನಲ್ಲಿತ್ತು ಜಮೀನು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ। ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್। ವಿಷ್ಣುಪ್ರಸಾದ್, ಮೊದಲು ಮರ್ಡರ್ ಆಗುತ್ತೆ, ಮರ್ಡರ್ ಆದ ದಿನನೇ ಬೇನಾಮಿ ಆಸ್ತಿ ಮಾಡಿದ್ರು ಗುರುಜಿ ಅವರು ಸಿಬ್ಬಂದಿಗಳ ಹೆಸರಲ್ಲಿ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇತ್ತು। ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಖಂಡಿತ ಸಭಾ, ಯಾಕಂತಂದ್ರೆ ಗುರುಜಿಯವರ ಅತ್ಯೆ ಹಿಂದೆ ಬೇರೆ ಬೇರೆ ಕಾರಣಗಳು ಬರ್ತಾ ಇತ್ತು। ಮೊದಲನೆಯದಾಗಿ ಟ್ರಾನ್ಸ್‌ಫರ್ ಅಂತ ಹೆಸರು ಕೇಳಬಂತು, ಜೊತೆಗೆ ಬೇರೆ ರೀತಿಯ ಸಂಬಂಧ ಇದೆ ಅನ್ನೋ ವಿಚಾರವೂ ಕೂಡ ಚರ್ಚೆ ಆಯಿತು। ಅದಾದ ನಂತರ ಬೇನಾಮಿ ಪ್ರಕರಣವೂ ಕೂಡ ಈಗಾಗಲೇ ಬೆಳಕಿಗೆ ಬತ್ತಿರುವಂತದ್ದು। ಇನ್ನ ಯಾಕೆ ಬೇನಾಮಿ ವಿಚಾರ ಅಂತ ಬರುತ್ತೆ ಅಂತಂದ್ರೆ ಗುರುಜಿಯವರಿಗೆ ಇಲ್ಲಿ ತನಕ ತನಿಖೆ ನಡೆಸುತ್ತಿರುವಂತ ಹುಬ್ಬಳ್ಳಿ ಪೊಲೀಸರಿಗೆ ಸಿಕ್ಕಿರುವಂತ ಮೂಲಗಳ ಮಾಹಿತಿ ಏನಂತಂದ್ರೆ ಕೆಲವೊಂದಷ್ಟು ಮಂತ್ರಿಗಳು, ಮಾಜಿ ಮಂತ್ರಿಗಳಿದ್ದಾರೆ, ಆಲಿ ಮಂತ್ರಿಗಳಿದ್ದಾರೆ, ಅದರ ಜೊತೆಗೆ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಾಕಷ್ಟು ಮಂದಿ ಗುರುಜಿಯವರಿಗೆ ಹಣವನ್ನ ಕೊಡ್ತಾ ಇದ್ದರು ಅನ್ನೋ ಪಾಯಿಂಟ್ ಕೂಡ ಈಗ ಸದ್ಯ ತನಿಖೆ ವೇಳೆ ಪತ್ತೆ ಆಗ್ತಿರುವಂತದ್ದು। ಅವರು ಕೊಟ್ಟಂತ ಹಣವನ್ನ ಸಿಬ್ಬಂದಿ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡುವಂತ ಕೆಲಸವನ್ನು ಗುರುಜಿಯವರು ಮಾಡಿದ್ರು। ಕೆಲವೊಂದು ಸಲದಲ್ಲಿ ಹಣ ಬೇಕು ಅಂತಂತ ಸಂದರ್ಭದಲ್ಲಿ ಅವರನ್ನ ನೇರವಾಗಿ ಮಾರಾಟ ಮಾಡಿದ್ರೆ ಕೆಲವೊಂದು ಕಡೆ ಗುರುಜಿಯವರು ಅದನ್ನ ವೈಟ್ ಮಾಡೋದಕ್ಕೆ, ಅಂದ್ರೆ ಬ್ಲ್ಯಾಕ್ ಮನಿಯಿಂದ ಖರೀದಿ ಮಾಡಿದಂತ ಪ್ರಾಪರ್ಟಿ ಏನಿದೆ ಅದನ್ನ ವೈಟ್ ಮಾಡೋದಕ್ಕೆ ಗಿಫ್ಟ್ ಡೀಡ್ ಮಾಡಿಸ್ಕೊಳ್ತಾ ಇದ್ರು। ಅಂದ್ರೆ ತಮ್ಮ ಸಿಬ್ಬಂದಿ ಹೆಸರಿಗೆ ಮೊದಲು ನೋಂದಣಿ ಮಾಡಿ ಅದಾದ ನಂತರ ಇವರು ರಿಜಿಸ್ಟ್ರೇಷನ್ ಅನ್ನು ಗಿಫ್ಟ್ ಡೀಡ್ ಮೂಲಕ ಇವರು ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು। ಇದೇ ರೀತಿ ಮಾಡಿದಂತ ಕೆಲವೊಂದಷ್ಟು ಪ್ರಾಪರ್ಟಿಗಳಿಂದ ಅದು ಇವತ್ತು ಗುರುಜಿಯವರ ಹತ್ಯೆಗೆ ಕಾರಣ ಆಗಿದೆ ಅನ್ನೋ ಒಂದು ಪಾಯಿಂಟ್ ಈಗ ರಿವೀಲ್ ಆಗ್ತಿರುವಂತದ್ದು। ಮೊದಲನೇದಾಗಿ ನಮಗೆ ಸಿಕ್ಕಿರುವಂತ ಇನ್ಫಾರ್ಮೇಷನ್ ಈ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಸುರೇಶ್ ಅವರು ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು। ಅದರಲ್ಲಿ ಸ್ಪಷ್ಟವಾಗಿ ಸಿಕ್ಕಿದಂತ ಮೊದಲನೇ ಕೇಸ್ ಏನಂದ್ರೆ ಕೇಸ್ ನಂಬರ್ 36/2019 ಇದು ಕೂಡ ರಿಜಿಸ್ಟರ್ ಆಗಿರುವಂತದ್ದು, ಸಿವಿಲ್ ಕೋರ್ಟಲ್ಲಿ, ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ರಿಜಿಸ್ಟರ್ ಆಗಿರುವಂತದ್ದು ಹುಬ್ಬಳ್ಳಿಯಲ್ಲಿ। ಈ ಒಂದು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈ ಪ್ರಕರಣದ ಹಿನ್ನೆಲೆ ಬರುವಂತದ್ದು ಗೋಕುಲ ಗ್ರಾಮ ಏನಿದೆ ಹುಬ್ಬಳ್ಳಿಯ, ಅಲ್ಲಿರುವಂತಹ 5.11 ಎಕರೆ ಜಮೀನು, ಈ ಜಮೀನನ್ನು ಅಲ್ಲಿ ಅಲ್ಲೇ ಇದ್ದಂತಹ ಅಂದರೆ ತಮ್ಮ ಗುರುಜಿ ಅವರು ತಮ್ಮ ಸಿಬ್ಬಂದಿಯಲ್ಲಿ ಬಸವರಾಜ ರೆಡ್ಡಿ ಅಂತೇಳಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಿದರು, ಅವರ ಹೆಸರಿನಲ್ಲೇ ಪ್ರಾಪರ್ಟಿ ಇತ್ತು। ಆದರೆ ಇನ್ನೊಂದು ಅದೇ ರೀತಿ ಇನ್ನೊಂದು ಕೇಸ್ ಇರುವಂಥದ್ದು ಬಂದ್ಬಿಟ್ಟು 66/2019 ಇದು ಕೂಡ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು, ಇದು ಹುಬ್ಬಳ್ಳಿಯಲ್ಲಿ ಆಗಿರುವಂಥದ್ದು। ಈ ಪ್ರಕರಣದಲ್ಲೂ ಕೂಡ ನಾವು ನೋಡ್ತಾ ಹೋದಂಥ ವೇಳೆಯಲ್ಲಿ ಇದರಲ್ಲಿ ಒಂದು ಅಂಶವನ್ನು ಗಮನಿಸ್ಬೋದು, ಇದು ಬಸಪ್ಪ ಪಟ್ವೇದ ಅಂತೇಳಿ ಈ ವ್ಯಕ್ತಿಯ ಹೆಸರಿನಲ್ಲಿ 1.37 ಎಕರೆ ಜಮೀನು ಕೂಡ ರಿಜಿಸ್ಟರ್ ಆಗಿರುತ್ತೆ। ಅದಾದಮೇಲೆ ಇನ್ನೊಂದು ಪ್ರಕರಣದಲ್ಲೂ ಕೂಡ 3.26 ಎಕರೆ ಜಮೀನು ರಿಜಿಸ್ಟರ್ ಆಗಿರುವಂಥದ್ದು, ಇದನ್ನು ಕೂಡ ನಾಗರಾಜ್ ದೇವರಮನಿ ಎಂಬ ಸಿಬ್ಬಂದಿ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ। ಇಷ್ಟು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಅದನ್ನು ರಿಕವರಿ ಮಾಡುವಂತಹ ಸಂದರ್ಭದಲ್ಲಿ ಅವರು ವಾಪಸ್ ಕೊಡೋದಕ್ಕೆ ಹಿಂದೇಟ್ ಆಗ್ತಂತಹ ವಿಚಾರದಲ್ಲಿ ಗುರುಜಿಗೂ ಮತ್ತು ಈ ಮೂವರು ಸಿಬ್ಬಂದಿಗಳ ನಡುವೆ ಘರ್ಷಣೆ ಕೂಡ ಆರಂಭ ಆಗುತ್ತೆ। ಈ ವೇಳೆಯಲ್ಲಿ ಗುರುಜಿ ತನ್ನ ರೈಟ್ ಹ್ಯಾಂಡ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ಅಂದರೆ ಮಾಂತೇಶ್ ಶಿರೂರ್ ಏನಿದ್ದಾರೆ, ಈತ ಸಾಫ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಅಗ್ರೆಸಿವ್ ಆಗಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿ, ಅದಲ್ಲದೆ ಒಂದು ರೀತಿ ರೌಡಿಯಾಗಿ ಕೂಡ ಬಿಂಬಿಸ್ಕೊಳ್ತಿದ್ದ, ಗುರುಜಿಯವರ ರೈಟ್ ಹ್ಯಾಂಡ್ ಆಗಿದ್ದ, ಗುರುಜಿಯವರಿಗೆ ಯಾವುದೇ ಸಮಸ್ಯೆ ಬಂದರೆ ಈತ ಮುಂದೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಿದ್ದ। ಈ ಪ್ರಾಪರ್ಟಿಗಳನ್ನು ವಾಪಸ್ ಗುರುಜಿಯವರಿಗೆ ಕೊಡಿಸುವಂತಹ ಸಂದರ್ಭದಲ್ಲೂ ಕೂಡ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ, ಮತ್ತು ಕೋರ್ಟ್ಗೆ ಓಡಾಡೋದ್ರ ಜೊತೆ ಇರ್ಬೋದು, ಮತ್ತು ಯಾರೆಲ್ಲ ಸಿಬ್ಬಂದಿ ಅವರ ಹೆಸರಿಗೆ ಪ್ರಾಪರ್ಟಿ ಮಾಡ್ಕೊಂಡಿದ್ರು ಅದನ್ನು ರಿಕವರಿ ಮಾಡಿಸುವಂಥ ಕೆಲಸವನ್ನು ಕೂಡ ಇದೇ ವ್ಯಕ್ತಿ ಮಾಡ್ತಿದ್ದ ಅನ್ನುವಂಥದ್ದು ಈಗ ತನಿಖೆ ವೇಳೆ ರಿವೀಲ್ ಆಗಿರುವಂಥದ್ದು। ಆದರೆ ಅದಕ್ಕೆ ಕೊಡಬೇಕಾಗಿರುವಂಥ ಕಾಂಪನ್ಸೇಷನ್ ಇದೆ, ಅಂದರೆ ಆ ಕೆಲಸವನ್ನು ಮಾಡಿದ್ದಕ್ಕೆ ಕೊಡಬೇಕಾಗಿರುವಂಥ ಬೆಲೆ ಏನಿದೆ ಅದನ್ನು ಕೊಡುವಲ್ಲಿ ಗುರುಜಿಯವರು ವಿಫಲ ಆದಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈತ ಸಿಟ್ಟಿಗೆದ್ದು ಕೋಪಕ್ಕೆ ಒಳಗಾಗಿದ್ದ, ಅದು ಕೂಡ ಇವರನ್ನ ಕೊಲ್ಲೋದಕ್ಕೆ ಒಂದು ಕಾರಣ ಅನ್ನೋ ಒಂದು ಅಂಶವು ಕೂಡ ಈಗ ತನಿಖೆ ವೇಳೆಯಲ್ಲಿ ರಿವೀಲ್ ಆಗ್ತಿರುವಂಥದ್ದು। ಆದರೆ ಇನ್ನೊಂದು ಸ್ಪಷ್ಟವಾದಂಥ ಅಂಶ ಗಮನಿಸ್ಬೋದು, ಸದ್ಯ ಈಗ ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಮರ್ಡರ್ ಕೇಸ್, ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಬೇನಾಮಿ ಪ್ರಾಪರ್ಟಿ ವಿಚಾರ ಬಂದರೂ ಕೂಡ ಇದರಲ್ಲಿ ಅದು ತನಿಖೆ ಆಗುವಂಥದ್ದು ಬಹುತೇಕ ಡೌಟ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು ಸಭಾ। ಓಕೆ, ವಿಷ್ಣುಪ್ರಸಾದ್, ನೀವೇ ಹೇಳ್ತಾ ಇದ್ರಿ, ಒಬ್ಬ ರಾಜ್ಯದ ಪ್ರಖ್ಯಾತ ವಾಸ್ತು ತಜ್ಞ, ಅದರ ಜೊತೆಗೆ ಅವರ ಮರ್ಡರ್ ಆಗುತ್ತೆ, ಮರ್ಡರ್ ಆದ ನಂತರ ಈ ಬೇನಾಮಿ ಆಸ್ತಿಯ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳು ಆಗಬಹುದು? ಖಂಡಿತ ಸಭಾ, ಯಾಕಂತಂದ್ರೆ ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಮೊದಲನೇದಾಗಿ 302 ಇಲ್ಲಿ ಮರ್ಡರ್ ಪ್ರಕರಣವನ್ನು ಈಗ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಹುಬ್ಬಳ್ಳಿ ಪೊಲೀಸ್ ಮಾಡಿದ್ದಾರೆ। ಗುರುಜಿಯವರ ಕೊಲೆಯನ್ನು ಮಾಡಿದ್ದಕ್ಕೆ ಬೇಕಾಗಿರುವಂಥ ಸಾಕ್ಷಿಗಳನ್ನು ಹುಡುಕಾಟ ನಡೆಸಿದ್ದಾರೆ, ಮತ್ತು ಯಾವ ರೀಸನ್ಗೆ ಕೊಲೆ ಆಯಿತು ಅನ್ನೋ ಒಂದು ಕಾರಣ ಆ್ಯಂಗಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬೇನಾಮಿ ಪ್ರಾಪರ್ಟಿಯ ವಿಚಾರಗಳು ಬಹಿರಂಗ ಆಗ್ತಿರುವಂಥದ್ದು। ಆದರೆ ಸದ್ಯ ತನಿಖೆ ನಡೆಸಿರುವಂತಹ ಪೊಲೀಸರು ಈ ಬೇನಾಮಿ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿಸೋದಕ್ಕೆ ಯಾವುದೇ ರೀತಿ ರೈಟ್ಸ್ ಇಲ್ಲ, ಯಾಕಂತಂದರೆ ಬೇನಾಮಿ ಆ್ಯಕ್ಟ್ ಅಡಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂದರೆ ಅದು ಐಟಿಗೆ ಮಾತ್ರ ಸಾಧ್ಯ। ಹೀಗಾಗಿ ಈ ರೀತಿ ಯಾವಾಗ ಬೇನಾಮಿ ಪ್ರಾಪರ್ಟಿಗಳು ಗೊತ್ತಾದರೂ ಕೂಡ ಅದನ್ನು ಪ್ರತ್ಯೇಕ ಕೇಸ್ ದಾಖಲಿಸಬೇಕಾಗುತ್ತೆ, ಆದರೆ ಅದನ್ನು ಐಟಿ ಅಧಿಕಾರಿಗಳು ದಾಖಲಿಸೋದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು। ಹೀಗಾಗಿ ಈ ಬೇನಾಮಿ ವಿಷಯಗಳು, ಬೇನಾಮಿ ಪ್ರಾಪರ್ಟಿಗಳು ಇದೆ, ಮತ್ತು ಬೇನಾಮಿ ಕಾರಣ
ಕಾರಣಕ್ಕೋಸ್ಕರ ಗುರುಜಿಯವರ ಹತ್ಯೆ ಆಯಿತು ಅಂತ ವಿಷಯ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನ ಐಟಿ ಗೆ ಇನ್ಫಾರ್ಮೇಷನ್ ಕೊಡುವಂತ ಜವಾಬ್ದಾರಿಯನ್ನ ಹುಬ್ಬಳ್ಳಿ ಪೊಲೀಸರು ಮಾಡಬೇಕಾಗುತ್ತೆ. ಇಲ್ಲ ಈಗ ಆಗ್ತಿರುವಂತ ಬೆಳವಣಿಗೆಗಳನ್ನ ಗಮನಿಸಿರುವಂತ ಐಟಿ ಅಧಿಕಾರಿಗಳು ತಾವೇ ಸ್ವತಃ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಬೇನಾಮಿ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಬಹುದು. ಒಂದು ವೇಳೆ ಈ ಬೇನಾಮಿ ಪ್ರಾಪರ್ಟಿಗಳು ನಿಜ ಅಂತ ಆದರೂ ಕೂಡ ಮೊದಲನೇದಾಗಿ ಇಲ್ಲಿರುವಂತ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ ಅನ್ನೋದಿದೆ, ಅದು ಕೂಡ ಒಂದಷ್ಟು ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಕಾರಣ ಏನಂತಂದ್ರೆ ಒಬ್ಬ ವ್ಯಕ್ತಿ ಬೇನಾಮಿ ಯಾರು ವ್ಯಕ್ತಿ ಬೇನಾಮಿಯನ್ನು ಮಾಡ್ತಾನೆ ಆ ವ್ಯಕ್ತಿ ಮೊದಲನೇ ಅಕ್ಯೂಸ್ ಆಗುವಂತದ್ದು. ಈಗಾಗಲೇ ಗುರುಜಿಯವರು ಆ ವ್ಯಕ್ತಿ ಈಗಾಗಲೇ ಇಲ್ಲ. ಎರಡನೇದಾಗಿ ಬೇನಾಮಿ ಪ್ರಾಪರ್ಟಿಯನ್ನು ಯಾರ ಹೆಸರಿನಲ್ಲಿ ಮಾಡ್ಕೊಂತಾರೆ ಅಂದರೆ ಆ ವ್ಯಕ್ತಿಯ ಅರಿವಿಗೆ ಇರಬೇಕು, ತನ್ನ ಹೆಸರಿನಲ್ಲಿ ಬೇನಾಮಿ ಪ್ರಾಪರ್ಟಿ ಮಾಡ್ತಿದ್ದಾರೆ ಅಂತ ಇರಬೇಕು. ಅದಲ್ಲದೆ ಮಾಡುತ್ತಿರುವಂಥ ಅಕ್ರಮಕ್ಕೆ ತಾನು ಕೂಡ ಸಾಥ್ ಕೊಟ್ಟಿದ್ದೇನೆ ಅನ್ನೋ ಒಂದು ಸಾಕ್ಷ್ಯಾಧಾರಗಳನ್ನು ಪತ್ತೆ ಹಾಕುವಂಥ ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮಾತ್ರ ಯಾರೆಲ್ಲ ಹೆಸರಿನಲ್ಲಿ ಬೇನಾಮಿ ಪ್ರಾಪರ್ಟಿ ಇರುತ್ತೆ ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅದು ಬೇನಾಮಿ ಆಸ್ತಿ ಅಂತಲೇ ಕನ್ಫರ್ಮ್ ಆದರೆ ಸರ್ಕಾರಕ್ಕೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇರುವಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಕೇವಲ ಮರ್ಡರ್ ಮಾತ್ರ, ಈಗ ಹುಬ್ಬಳ್ಳಿ ಪೊಲೀಸರು ಮರ್ಡರ್ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ವೇಳೆ ಬೇನಾಮಿ ಪ್ರಾಪರ್ಟಿ ಅಂತ ಬಂದರೂ ಕೂಡ ಅದು ಐಟಿಗೆ ಇನ್ಫಾರ್ಮೇಷನ್ ಹೋಗಿ ಅವರು ಕೇಸ್ ದಾಖಲಿಸಿಕೊಂಡು ಮಾತ್ರ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಕಾನೂನಿನಲ್ಲಿರುವಂತಹ ಅವಕಾಶ ಸಭಾ.